ಏನಿವತ್ತು ನನ್ನ ಹೆಂಡತಿ ಫುಲ್ಲು ರೊಮ್ಯಾಂಟಿಕ್ ಆಗ್ಬಿಟ್ಟವಳಲ್ಲ, ಏನೇ ವಿಷಯ? ಅಯ್ಯ ಹೌದಾ, ಸರಿ ಬಾ. ಬಾಯ್ ಫ್ರೆಂಡ್ಸ್. ಶ್ರುತಿ ಎಲ್ಗಪ್ಪ ಎದೊಳ್ತಿದ್ಯಾ? ಪಾತ್ರೆ ತೊಳಿತೀನಿ ಅತ್ತೆ. ನೀನೇನು ಪಾತ್ರೆ ತೊಳಿಬಿಡ, ನಾನಿಲ್ವಾ ಪಾತ್ರೆ ತೊಳಿಕ, ನಾನ್ ತೊಳಿತೀನಿ, ಇಲ್ಲೇ ಕೂತ್ಕ ಆರಾಮಂಗ. ಅತ್ತೆ ಹೇಳಮ್ಮ, ಮನೆಯಲ್ಲ ಒರೆಸ್ತೀನಿ ಅತ್ತೆ. ಏನ ನೀನ್ ಮನೆ ಒರೆಸ್ತೀಯ? ನಾನ್ ಒರೆಸ್ಕೋತೀನಿ, ನೀನ್ ಆರಾಮಾಗಿ ಕುತ್ಕವ, ರೆಸ್ಟ್ ಮಾಡಪ್ಪ. ಅತ್ತೆ ಅತ್ತೆ ಇದೇನು ಶ್ರುತಿ, ಯಾಕ ಒಂದ್ ಗಂಟೆಲಿ ಬಂದ್ ಇಳಿಸ್ತಿದ್ದಿಲ್ಲ? ಚಿಕನ್ ತಿನ್ಬೇಕು ಅನಿಸ್ತೈತೆ ಅತ್ತೆ, ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತೀನಿ. ಬೇಡ ಬೇಡ, ಹೊರ್ಗಡೆ ನಾನೇ ಮಾಡ್ಕೊಡ್ತೀನಿ ಮಗ, ನಿನ್ಗೆ ಚಿಕನ ಸರಿ ಕುತ್ಕೋ, ಮಾಡ್ಕೊಬಿಡ್ತೀನಿ ನಾನೇ. ಎಲ್ಲ ನಮ್ಮ ವಿಡಿಯೋಸ್ ನೋಡ್ತಾರ, ಸಪೋರ್ಟ್ ಮಾಡಿದಾರಲ್ಲ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಶ್ರುತಿ ಟಿವಿ ನೋಡ್ತಾ ಕೂತಿದ್ದೀವಿ, ಅಡುಗೆ ಮನೇಲಿ ಕೆಲಸ ಆಯ್ತು, ಹೋಗಿ ನೋಡೆ. ಸರಿ, ಪಾತ್ರೆ ಎಲ್ಲ ತೊಳ್ದಾಯ್ತಪ್ಪ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಬಿಡೋಣ. ಶ್ರುತಿ ಪಾತ್ರೆ ಎಲ್ಲ ತೊಳ್ದಾಯ್ತಾ? ಸರಿ, ಅಲ್ಲಿ ಬಟ್ಟೆ ಹಾಕಿದ್ದೀನಿ ಕಣೆ, ಹೋಗಿ ಒಗೆದು ಬಿಡು. ಸರಿ ಅತ್ತೆ, ಬಟ್ಟೆ ಎಲ್ಲ ಹಾಕಿದ್ದಾಯ್ತು, ಡ್ರೈ ಆಗೋಷ್ಟು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಬಿಡ್ತೀವಿ. ಬಟ್ಟೆ ಎಲ್ಲ ಹಾಕಾಯ್ತಮ್ಮ? ಹ್ಞೂ. ಸರಿ, ಇದು ಡ್ರೈ ಆಗೋಷ್ಟಕ್ಕೆ ಮನೆ ಕಸ ಕುಡಿಸಿ ಮನೆ ಎಲ್ಲ ಒರೆಸ್ಬಿಡೋದು. ಸರಿ ಅತ್ತೆ. ಶ್ರುತಿ ನೀನು ಒರೆಸು, ಅಲ್ಲೆಲ್ಲ ಮೂಲೆಲ್ಲೆಲ್ಲ ಬಿಟ್ಟಿದ್ದೆ ನೋಡು. ಯಾಕೆ ಶ್ರುತಿ ಬಂದ್ ಕುತ್ಕೊಂಡ್ಬಿಟ್ಟನ? ಎಲ್ಲ ಕೆಲ್ಸ ಆಯ್ತು, ಅದಕ್ಕೆ ಬಂದ್ ಕುತ್ಕೊಂಡೆ. ಅಲ್ಲ ಬಟ್ಟೆ ಮಿಷಿನ್ ಹಾಕಿದ ಕಣೆ, ಅದು ಡ್ರೈ ಆಗೈತು, ಒಣಗಾಕ್ಬಿಟ್ಟು ನನ್ ಟೀ ತಗೊಂಡ್ ಹೋಗಿ. ಸರಿ ಸರಿ ಕಣೆ, ನಾನ್ ಟೀ ಕುಡಿತಿರ್ತೀನಿ, ಬಟ್ಟೆ ಮಿಷಿನ್ ಹಾಕಿದ್ದಲ್ಲ, ಡ್ರೈ ಆಗಿದೆ, ಒಣಗಾಕ್ಬಿಟ್ಬಿಡಬೇಕು. ಏನ್ 5 ನಿಮಿಷ ಕುತ್ಕೊಳಕು ಬಿಡಲ್ವಲ್ಲ ಇವತ್ತೆ, ಏನಾದ್ರೂ ಕೆಲ್ಸ ಹೇಳ್ತಾನೆ ಇರ್ತಾರೆ, ಏನ್ ಮಾಡೋದು ಇವ್ರಿಗೆ? ಏನಿವತ್ತು ನನ್ನ ಹೆಂಡತಿ ಫುಲ್ ರೊಮ್ಯಾಂಟಿಕ್ ಆಗ್ಬಿಟ್ಟವಳಲ್ಲ, ಏನೇ ವಿಷಯ? ಅಯ್ಯ ಹೌದಾ, ಸರಿ ಬಾ. ಬಾಯ್ ಫ್ರೆಂಡ್ಸ್. ಚಿಕನ್ ಗಮ ಗಮ ಅಂತೈತೆ ನೋಡಿದ್ರ ಫ್ರೆಂಡ್ಸ್. ನಿಮ್ಗೂ ಈ ತರ ಕಾಟ ಕೊಡೋ ಅತ್ತೆ ಇದ್ರೆ ನೀವು ಪ್ರೆಗ್ನೆಂಟ್ ಆಗ್ಬಿಡಿ, ಆಗ ಕಾಟ ಕೊಡೋ ಅತ್ತೆ ನಿಮ್ಗೆ ಸೇವೆ ಮಾಡ್ತಾರೆ. ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಲೇ ಛತ್ರಿ, ನಾನು ಅತ್ತೆ ಕಾಟ ಕೊಡ್ತಾವನಿ ಅಂದ್ಬಿಟ್ಟು ನೀನ್ ಮಗು ಮಾಡ್ಕೋತಾ ಇದ್ಯಾ? ಇವಾಗ ನಿನ್ ಆಟ ನಡೀತೈತೆ ಕಣೆ, ನಡ್ಸೆ ನಡ್ಸೆ ಎಲ್ಲಿವರೆಗೂ ನಡೆಸ್ತೀಯ? ಮತ್ತೆ ಮಗುವಾಗಿ ಬರ್ತೀಯಲ್ಲ ಒಂದ್ ವರ್ಷ ಆದ್ಮೇಲೆ, ಅವಾಗಿರೋದ್ ನಿನ್ಗೆ ಹಬ್ಬ, ಮಾರಿ ಹಬ್ಬ. ಅಯ್ಯೋ ಮಾ, ಇಷ್ಟು ಇಲ್ಲ ಅಂತ ನೋಡಿ.